ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿಆರ್. ನಾವು ಕರ್ನಾಟಕ ರಾಜ್ಯ ಪಠ್ಯಪುಸ್ತಕ 8ನೇ ಚಾಪ್ಟರ್ ಉತ್ತರ ಭಾರತದ ರಾಜ ಮನೆತನಗಳು, ಮುಖ್ಯವಾಗಿ ಇದರಲ್ಲಿ 4 ರಾಜ ಮನೆತನಗಳಿಗೆ ಸಂಬಂಧಪಟ್ಟಿದ್ದಾರೆ. ಮೌರ್ಯರಾಗಿರ್ಬೋದು, ಕುಶಾಣರು, ಗುಪ್ತರು ಮತ್ತು ವರ್ಧನರು. ನಾವು ಪಾರ್ಟ್ 1 ಮೌರ್ಯರಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ದೆ. ಇದರಲ್ಲಿ ಕುಶಾಣರು, ನೆಕ್ಸ್ಟ್ ನಿಮಗೆ ಗುಪ್ತರಿಗೆ ಸಂಬಂಧಪಟ್ಟಂತೆ, ನೆಕ್ಸ್ಟ್ ನಿಮಗೆ ಪುಷ್ಯಭೂತಿಗಳು ಅಥವಾ ವರ್ಧನರಿಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಟು ಡಿಸ್ಕಸ್. ಅದಕ್ಕೆ ಮುಂಚಿತವಾಗಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲಾಂದ್ರೆ ಅದರಕ್ಕೆ ಜಾಯ್ನ್ ಆಗ್ಬೋದು. ಅದರ ಹಲವಾರು ಉಪಯೋಗಗಳನ್ನು ನೀವು ಪಡೆದುಕೊಳ್ಬೋದಾಗುತ್ತೆ. ಕೆಳಗಡೆ ಲಿಂಕ್ ಅನ್ನ ಕೊಡಲಾಗಿರುತ್ತೆ, ಯು ಕ್ಯಾನ್ ಜಾಯ್ನ್ ದಿಟ್. ಮತ್ತೆ ನಾನು ನವೀನ ಟಿಆರ್ ಅನ್ಅಕಾಡೆಮಿ ಪ್ಲಸ್ ಅಲ್ಲಿ ಕೂಡ ಆಫ್ ದಿ ಟಾಪ್ ಎಜುಕೇಟರ್ ಆಗಿ ಟೀಚ್ ಮಾಡ್ತೀನಿ. ಅಲ್ಲೂ ಕೂಡ ನೀವು ನನ್ನ ಕ್ಲಾಸ್ಗಳನ್ನ ಕೇಳಬಹುದು. ಕೆಳಗಡೆ ಲಿಂಕ್ ಅನ್ನ ಕೊಡಲಾಗಿರುತ್ತೆ, ಯು ಕ್ಯಾನ್ ಫಾಲೋ ಮೀ. ಅನ್ಅಕಾಡೆಮಿ ಪ್ಲಸ್ ಅಲ್ಲಿ 300 ಗಂಟೆಗಳ ಕ್ಲಾಸ್, ತುಂಬಾ ಆಳವಾಗಿ NCERT ಆಗಿರ್ಬೋದು, ಓಲ್ಡ್ NCERT, ತುಂಬಾ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನ ರೆಫರ್ ಮಾಡಿಕೊಂಡು ನಿಮಗೆ ಬೆಸ್ಟ್ ನೋಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. 300 ಗಂಟೆಗಳ ಆಳವಾಗಿ ಈ ಕ್ಲಾಸ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. UPSC ಇಂದ ಹಿಡಿದು ಎಲ್ಲ ಎಕ್ಸಾಮ್ಸ್ ಕೇಳಬೇಕು, ನಿಮಗೆ DC PC ವರೆಗೂ ಕೂಡ ನಿಮಗೆ ಹೆಲ್ಪ್ ಆಗಬೇಕು. ಆ ರೀತಿಯಾಗಿ ನಿಮಗೆ ತುಂಬಾ ಆಳವಾಗಿ ಡಿಸ್ಕಸ್ ಮಾಡಲಾಗುತ್ತೆ. ಅಲ್ಲೂ ಕೂಡ ನೀವು ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಜಾಯ್ನ್ ಆಗುವಾಗ ಐ ಕ್ಯಾನ್ ಯೂಸ್ ರೆಫರ್ ಕೋಡ್ NVINATIA0156, ಇದನ್ನ ಯೂಸ್ ಮಾಡಿಕೊಂಡು ನೀವು ಜಾಯ್ನ್ ಆಗಿರ್ಬೇಕು ಅನ್ಅಕಾಡೆಮಿ ಪ್ಲಸ್ಗೆ. ಓಕೆ, ಇವತ್ತು ನಾವು ಕುಶಾಣರಿಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಕುಶಾಣರಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಸ್ ಅಲ್ಲಿ ಬರ್ತಾ ಹೋಗ್ತವೆ. ಮುಖ್ಯವಾಗಿ ಕುಶಾಣರು ಇವರು ಭಾರತೀಯರು ಅಂತ ನೋಡ್ಬೇಕಾಗುತ್ತೆ. ನೋ, ದೇ ಆರ್ ನಾಟ್ ಇಂಡಿಯನ್ಸ್. ಇವರು ಭಾರತಕ್ಕೆ ಬಂದ ನಂತರ ಭಾರತೀಯರು ಆಗ್ತಾರಷ್ಟೇ. ಇವರು ಕುಶಾಣರು ಮಂಗೋಲಿಯಾದ ಯೂಚಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಮಂಗೋಲಿಯಾದ ಯೂಚಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ನಂತರ ಇವರು ಭಾರತದ ವಾಯುವಿಭಾಗಕ್ಕೆ ಬರ್ತಾರೆ. ನಂತರವಾಗಿ ಅಲ್ಲಿಂದ ಆಳ್ವಿಕೆಯನ್ನ ಸಣ್ಣ ಪ್ರದೇಶದಲ್ಲಿ ಗಾಂಧಾರ ಪ್ರದೇಶದಿಂದ ಆಳ್ವಿಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನಂತರವಾಗಿ ಆಲ್ಮೋಸ್ಟ್ ಉತ್ತರ ಭಾರತವನ್ನ ಮತ್ತು ಮಧ್ಯ ಏಷ್ಯಾವನ್ನು ಕೂಡ ಕಂಟ್ರೋಲ್ ಮಾಡ್ತಾರೆ. ಎನ್ಫೀಲ್ಡ್ಗೆ ಮಧ್ಯ ಏಷ್ಯಾವನ್ನು ಕೂಡ ಕಂಟ್ರೋಲ್ ಮಾಡ್ತಾರೆ ಇವರು ಕುಶಾಣರು. ತಕ್ಷಣ ಓನ್ಲಿ ಭಾರತೀಯ ದೇಶಕ್ಕೆ ಮಾತ್ರ ಕೊಡುಗೆ ಅಲ್ಲ ಇವರು, ಮಧ್ಯ ಏಷ್ಯಾದಲ್ಲಿ ಹಲವಾರು ರಾಷ್ಟ್ರಗಳ ಒಂದು ಇತಿಹಾಸದ ಬುಕ್ಗಳಲ್ಲಿ ಇವರ ಹೆಸರಿದೆ. ಪಾಕಿಸ್ತಾನದಲ್ಲಿ ಮುಖ್ಯವಾಗಿ ಇವರ ಒಂದು ಕೊಡುಗೆ ಕೂಡ ತುಂಬಾ ಅಪಾರವಾಗಿರುವಂತದ್ದು. ಅದರಿಂದ ತುಂಬಾನೇ ಇಂಪಾರ್ಟೆಂಟ್ ಕುಶಾಣರು, ನಾಟ್ ಓನ್ಲಿ ಫಾರ್ ಇಂಡಿಯಾ ಅಂಡ್ ಎಂಟೈರ್ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಇವರ ಒಂದು ಪಾತ್ರ ತುಂಬಾನೇ ಪ್ರಮುಖವಾಗಿರುವಂತದ್ದು. ಈಗ ನಿಮಗೆ ಗೊತ್ತಿರಲಿ, ಕುಶಾಣರು ಮಂಗೋಲಿಯಾದ ಯೂಚಿ ಬುಡಕಟ್ಟು ಜನಾಂಗದವರು. ನಂತರ ಅವರು ನಮ್ಮ ದೇಶದ ವಾಯುವ್ಯ ಗಡಿ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ಬಂದು ಸುಮಾರು 2000 ವರ್ಷಗಳ ಹಿಂದೆ ಗಾಂಧಾರ ಅಂದ್ರೆ ಈಗಿನ ಅಫ್ಘಾನಿಸ್ತಾನ ಎಂಬ ಪ್ರದೇಶದಲ್ಲಿ ಅವರು ಆಳ್ವಿಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅನಂತರವಾಗಿ ಇವರು ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ಕೊಂಡು ಬರ್ತಾ ಮಧ್ಯ ಏಷ್ಯಾ, ಸಿಲ್ಕ್ ರೂಟ್ಗಳು ಮತ್ತು ಆಲ್ಮೋಸ್ಟ್ ಉತ್ತರ ಭಾರತವನ್ನ ಇವರು ಆಳ್ವಿಕೆ ಮಾಡುವಂತದ್ದು. ಕುಶಾಣರ ರಾಜವಂಶದ ಸ್ಥಾಪಕ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲಿ, ಕುಜಲ್ಕಟ್ ಇವರು ಕುಶಾಣರ ರಾಜವಂಶದ ಸ್ಥಾಪಕರು ಅಂತ ನಿಮಗೆ ಗೊತ್ತಿರಲಿ, ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಇವರು ಕಾಲಕ್ರಮೇಣ ಫಸ್ಟ್ ವಾಯು ಭಾರತಕ್ಕೆ ಬರ್ತಾರೆ. ಕಾಲಕ್ರಮೇಣ ಭಾರತದ ಕೆಲವು ಭಾಗಗಳು ಕುಶಾಣರ ವಶವಾಗ್ತವೆ. ಬಿಕಾಸ್ ಮೌರ್ಯ ನಂತರದ ಭಾರತ, ಅಂತ ಗ್ರೇಟೆಸ್ಟ್ ಸ್ಟ್ರೆಂತ್ ನಮಗೇನು ಇರೋದಿಲ್ಲ, ಇವರೇ ಗ್ರೇಟೆಸ್ಟ್ ಸ್ಟ್ರೆಂತ್ ಆಗ್ತಾರೆ. ಮುಖ್ಯವಾಗಿ ಕುಶಾಣರಲ್ಲಿ ಹಲವಾರು ರಾಜರುಗಳಿವೆ, ರಾಜರಿವೆ. ಆದ್ರೆ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂದ್ರೆ ಕನಿಷ್ಕನ ಬಗ್ಗೆ ಮಾತ್ರ ನಿಮಗೆ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾರೆ. ನೀವು ಕೆಲವರು ಏನ್ ಮಾಡ್ತೀರಾ, ಇತಿಹಾಸ ಅಂದ ತಕ್ಷಣ ಬರೀ ರಾಜರ ಹೆಸರುಗಳು, ಯುದ್ಧಗಳು ಎಂದ್ಕೊಳ್ತೀರಾ. ಅದರಲ್ಲಿ ಎಲ್ಲಾ ರಾಜರ ಹೆಸರುಗಳು ತುಂಬಾ ಇಂಪಾರ್ಟೆಂಟ್ ಅಲ್ಲ. ನಿಮಗೆ ನಮ್ಮ ದೇಶಕ್ಕೆ ಕೊಡೆ ಕೊಟ್ಟವರು ಕೆಲವರು ಮಾತ್ರ ಇದ್ದಾರೆ, ಅವ್ರ ಬಗ್ಗೆ ಮಾತ್ರ ಓದ್ಬೇಕು. ಅವರ ಹೆಸರುಗಳೇ ನಮ್ಮ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂತದ್ದು. ಸುಮ್ಮನೆ ಎಲ್ಲ ಹೆಸರುಗಳನ್ನು ಕೂಡ ಓದಕ್ಕೆ ಹೋಗ್ಬೇಡಿ. ಸ್ಮಾರ್ಟ್ ವರ್ಕ್ ಅಂದ್ರೆ ಇದಕ್ಕೆ ಕೆಲವು ರಾಜರ ಬಗ್ಗೆ ಮಾತ್ರ ಕೇಳ್ತಾ ಹೋದ್ರೆ ಅವ್ರ ರಾಜರನ್ನು ಆಯ್ಕೆ ಮಾಡಿಕೊಂಡು ಓದ್ತಾಗಬೇಕಾಗತ್ತೆ. ದಟ್ ಇಸ್ ಕುಶಾಣರಲ್ಲಿ ಪ್ರಸಿದ್ಧ ಯಾರಪ್ಪಂದ್ರೆ ಕನಿಷ್ಕ, ಸ್ಥಾಪಕ ಯಾರಪ್ಪಂದ್ರೆ ಕುಜಲ್ಕಲ್ಪೀಸಸ್, ಕುಶಾಣರಲ್ಲಿ ಪ್ರಸಿದ್ಧ ಯಾರಪ್ಪಂದ್ರೆ ಕನಿಷ್ಕ. ಇವನು ಸುದೀರ್ಘ ಕಾಲ ಯುದ್ಧಗಳನ್ನು ನಡೆಸ್ತಾನೆ, ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಮುಖ್ಯವಾಗಿ ಕನಿಷ್ಕನಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬರ್ತವೆ. ಒಂದು, ಇವನ ಯುದ್ಧಗಳಾಗಿರ್ಬೋದು, ಮತ್ತು ಇವನು ಬೌದ್ಧ ಧರ್ಮವನ್ನ ಸೇಮ್ ಅಶೋಕನಂತೆಯೇ ಅಶೋಕನ ಸ್ಥಾನದಲ್ಲಿ ಇತ್ತು. ಸರ್, ಅಶೋಕ ಗ್ರೇಟ, ಈ ಕನಿಷ್ಕ ಗ್ರೇಟ್ ಅಂದಾಗೆ ಬೌದ್ಧ ಧರ್ಮ ಅಂತ ಬಂದಾಗ ಇಬ್ರು ಕೂಡ ಗ್ರೇಟ್. ಅಷ್ಟು ಕೆಲಸವನ್ನ ಬೌದ್ಧ ಧರ್ಮಕ್ಕೆ ಇಬ್ರು ಕೂಡ ಮಾಡಿದ್ದಾರೆ. ಆದ್ರಿಂದ ಇವರು ಜಾಸ್ತಿ ಇವರು ಸಣ್ಣ ಅಂತ ಹೇಳಕ್ ಆಗಂಗಿಲ್ಲ. ದಟ್ ಈಸ್ ಕನಿಷ್ಕ ಮತ್ತು ಸಾಮ್ರಾಟನ ಈಕ್ವಲ್ನೆಸ್ ವಿತ್ ರೆಸ್ಪೆಕ್ಟ್ ಟು ಬೌದ್ಧ ಧರ್ಮ. ಕನಿಷ್ಕ ಅವನು ಸುದೀರ್ಘಕಾಲ ಯುದ್ಧಗಳನ್ನು ನಡೆಸ್ತಾನೆ, ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ, ಸೆಂಟ್ರಲ್ ಏಷ್ಯಾವನ್ನು ಕೂಡ ಕಂಟ್ರೋಲ್ ಮಾಡ್ತಾನೆ. ನಿಮಗೆ ಗೊತ್ತಿರಲಿ, ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಪ್ರಶ್ನೆಗಳು,
ಇವನು ಚೀನಾವನ್ನ ಕೂಡ ಆಕ್ರಮಣ ಮಾಡ್ತಾನೆ, ಆದರೆ ವಿನ್ ಆಗೋಲ್ಲ. ಚೀನಾ ವಿರುದ್ಧವಾಗಿ ಸೋಲ್ತಾನೆ, ಎರಡ್ ಟೈಮ್ ಸೋಲ್ತಾನೆ, ಆದರೆ ಚೀನಾವನ್ನ ಆಕ್ರಮಣ ಮಾಡ್ತಾನೆ. ಇಲ್ಲಿವರೆಗೂ ಕೂಡ ಯಾವ ಭಾರತ ರಾಜನು ಕೂಡ ಚೀನಾವನ್ನ ಆಕ್ರಮಣ ಮಾಡುವ ಒಂದು ಗೋಜಿಗೆ ಹೋಗಿರ್ಲಿಲ್ಲ. ಬಿಕಾಸ್ ಟೆರೆನ್ ಕೂಡ ತುಂಬಾನೇ ಕಷ್ಟ, ಈ ಮನೆಯನ್ನು ದಾಟ್ಕೊಂಡು ಹೋಗಿ ಯುದ್ಧ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಆಕ್ರಮಣ ಮಾಡುವಂತ ಕೆಲಸವನ್ನು ಇವರು ಮಾಡ್ತಾನೆ. ಎರಡ್ ಟೈಮ್ ಕೂಡ ಸೋಲ್ತಾನೆ. ಬಟ್ ನಿಮಗೆ ಎಕ್ಸಾಂಪಲ್ ಕ್ವಶನ್ ಕೇಳ್ತಾರೆ, ಚೀನಾವನ್ನ ಆಕ್ರಮಿಸಿದ ಮೊದಲ ಆಡಳಿತಗಾರ ಯಾರು ಅಂತ ಕೇಳ್ಬೋದು ನಿಮ್ಗೆ ಕನಿಷ್ಕ. ನಿಮಗೆ ಅನ್ನಕಾಮಿ ಪ್ಲಸ್ ಅಲ್ಲಿ ಕುಶಲರಿಗೆ ಸಂಬಂಧಪಟ್ಟ ನಿಮಗೆ 10 ಗಂಟೆ ಡಿಸ್ಕಸ್ ಮಾಡಿದ್ವಿ. 10 ಗಂಟೆ ಬರೀ ಕುಶಲರಿಗೆ ಸಂಬಂಧಪಟ್ಟ ಡಿಸ್ಕಸ್ ಮಾಡ್ತಾರೆ. ಇದು ಬಹಳ ಡಿಸ್ಕಸ್ ಮಾಡ್ತೀರಿ. ಏನ್ ಇಂಪಾರ್ಟೆಂಟ್ ಮತ್ತೆ ಅವನು ಬೌದ್ಧ ಧರ್ಮಕ್ಕೆ ಕೊಟ್ಟಂತಹ ಕೊಡುಗೆಗಳೇನು, ಹೇಗೆ ಡಿವೈಡ್ ಆಗ್ತಾ ಹೋಗುತ್ತೆ ಈ ನಯನ ಮಹಾಯಾನ ಅವೆಲ್ಲವೂ ಕೂಡ ನಿಮಗೆ ಗೊತ್ತಾಗ್ತಬೇಕು. ಅಲ್ಲೇ ಡೀಪ್ ಡಿಸ್ಕಸ್ ಮಾಡಿದ್ವಿ. ಮತ್ತೆ ಇವರ ಕಲೆಗಳಾಗಿರ್ಬೋದು, ಗಾಂಧಾರ ಕಲೆ, ಮಥುರಾ ಕಲೆ ಇವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ನಿಮಗೆ ನಿತಿನ್ ಸಿಂಗನ ಪುಸ್ತಕದಲ್ಲೂ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಯು ಕ್ಯಾನ್ ಗೋ ಟು ದಟ್. ಮತ್ತೆ ಓಲ್ಡ್ ಎನ್ಸಿಆರ್ಟಿ ಪುಸ್ತಕದಲ್ಲೂ ಕೂಡ, ಓಲ್ಡ್ ಎನ್ಸಿಆರ್ಟಿ ಹಿಸ್ಟ್ರಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಕ್ವೆಶನ್ ಹೇಳ್ತಾರೆ, ಚೀನಾವನ್ನು ಆಕ್ರಮಿಸಿದ ಮೊದಲ ಆಡಳಿತಗಾರ ಯಾರಪ್ಪ ಅಂದ್ರೆ ಕನಿಷ್ಕ. ಮತ್ತೆ ಇವರು ಮಧ್ಯ ಏಷ್ಯಾವನ್ನ ಈ ಕುಶಾಗ್ರ ತಕ್ಷಣ ಓನ್ಲಿ ಭಾರತೀಯ ಇತಿಹಾಸದಲ್ಲಿ ಮಾತ್ರ ತಿಳಿಸಿಕೊಂಡಿಲ್ಲ, ಪ್ರಪಂಚದ ಇತಿಹಾಸದಲ್ಲಿ ಎಲ್ಲರೂ ವರ್ಲ್ಡ್ ಹಿಸ್ಟ್ರಿ ಓದ್ತಾ ಇದ್ರೆ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಇವರ ಒಂದು ಪಾತ್ರ ಕೊಡುತ್ತೆ. ಆಲ್ಮೋಸ್ಟ್ ಸೆಂಟ್ರಲ್ ಏಷ್ಯಾವನ್ನು ಕಂಟ್ರೋಲ್ ಮಾಡ್ತಾರೆ, ಅಲ್ಲಿರುವಂತಹ ಸಿಲ್ಕ್ ರೂಟ್ ಗಳನ್ನ ರೇಷ್ಮೆ ಮಾರ್ಗವನ್ನು ನಿಯಂತ್ರಣ ಮಾಡ್ತಾರೆ. ಇದರ ಮುಖಾಂತರವಾಗಿ ಇವರು ಅರ್ಥ ಮಾಡ್ಕೊಳ್ಬೇಕು, ನಾಟ್ ಓನ್ಲಿ ಇಂಡಿಯಾ, ಇವರ ಇತಿಹಾಸವು ಪಾಕಿಸ್ತಾನದಾಗಿರ್ಬೋದು ಮತ್ತು ಹಲವಾರು ಸೆಂಟ್ರಲ್ ಏಷ್ಯಾಗಳ ಇತಿಹಾಸದಲ್ಲಿ ಈ ಕುಶನರ ಪಾತ್ರ ತುಂಬಾನೇ ಅಪಾರವಾಗಿರುವಂತದ್ದು. ಇವತ್ತು ಕೂಡ ನೀವು ಆ ಕಂಟ್ರಿಗೆ ಹೋದಾಗ ಇವರ ಇತಿಹಾಸವನ್ನು ಕಾಣ್ತಾ ಹೋಗ್ತೀರ. ಮುಖ್ಯವಾಗಿ ಕನಿಷ್ಕ ಮಧ್ಯ ಏಷ್ಯಾವನ್ನು ಆಳಿದಂತಹ ಮೊದಲ ಭಾರತೀಯ ಆಡಳಿತಗಾರ. ಯಾವ ಭಾರತ ಆಡಳಿತಗಾರನು ಕೂಡ ಮಧ್ಯ ಏಷ್ಯಾವನ್ನು ಕಂಟ್ರೋಲ್ ಹೋಗ್ತಿರ್ಲಿಲ್ಲ, ಬಟ್ ಅಲ್ಲಿಂದನೂ ಕೂಡ ಕಂಟ್ರೋಲ್ ಮಾಡ್ತಾರೆ. ಅದರಿಂದ ಅರ್ಥ ಮಾಡಿಕೊಳ್ಬೇಕಾದ್ರೆ ಕನಿಷ್ಕ ಎಕ್ಸಾಂಪಲ್ ಕೇಳ್ಬೋದು, ಮಧ್ಯ ಏಷ್ಯಾವನ್ನು ಆಳಿದಂತಹ ಮೊದಲ ಭಾರತೀಯ ಆಡಳಿತಗಾರ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಕನಿಷ್ಕ. ಮತ್ತೆ ಇನ್ನೊಂದು ಪ್ರಶ್ನೆ, ರೇಷ್ಮೆ ಮಾರ್ಗವನ್ನು ನಿಯಂತ್ರಿಸಿದ ಮೊದಲ ಭಾರತೀಯ ಆಡಳಿತಗಾರ ಯಾರು ಅಂತ ಕೇಳ್ಬೋದು ಕನಿಷ್ಕ. ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ, ಯು ಕ್ಯಾನ್ ಗೋ ಥ್ರೂ ದಟ್. ಮತ್ತೆ ಬೌದ್ಧ ಧರ್ಮ ಅಂತ ಬಂದಾಗ ಕನಿಷ್ಕ ಮತ್ತೆ ಸಾಮ್ರಾಟ್ ಅಶೋಕ ಇಬ್ಬರು ಕೂಡ ಈಕ್ವಲ್ ನಿಂತ್ಕೊಳ್ತಾರೆ. ಆದ್ದರಿಂದ ಇವರು ಬೌದ್ಧ ಧರ್ಮಕ್ಕೆ ಕೊಟ್ಟಂತಹ ಒಂದು ಕೊಡುಗೆ ತುಂಬಾನೇ ಅಪಾರವಾಗಿರುವಂತದ್ದು. ಬೌದ್ಧ ಧರ್ಮದ ಅನುಯಾಗಿದ್ದಂತಹ ಕನಿಷ್ಕ ಕೂಡ ಸಾಮ್ರಾಟ್ ಅಶೋಕನಂತೆಯೇ ಕೂಡ ಹಲವಾರು ವಸ್ತುಗಳನ್ನು ಕಟ್ತಾನೆ. ಬೌದ್ಧ ಮತ ಪ್ರಚಾರಕರನ್ನ ದೇಶ ವಿದೇಶಗಳಿಗೆ ಕಳಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಸಾಮ್ರಾಟ್ ಅಶೋಕ ಮೊಟ್ಟ ಮೊದಲ ಬಾರಿಗೆ ಒಂದು ಭಾರತೀಯ ಧರ್ಮವನ್ನ, ಭಾರತದಲ್ಲಿ ಹೋಗಿದಂತ ಧರ್ಮವನ್ನ ಜನರು ಬೇರೆ ದೇಶಗಳಿಗೆ ಹೋಗಲಿಲ್ಲ, ಆದರೆ ಮೊಟ್ಟ ಮೊದಲ ಬಾರಿಗೆ ಅಶೋಕ ಈ ಧರ್ಮವನ್ನು ಯಾಕೆ ಬೇರೆ ರಾಷ್ಟ್ರಗಳಿಗೆ ಹರಡಿಸಬಾರ್ದು ಅಂತ ಹೇಳ್ಬಿಟ್ಟು ಥಿಂಕಿಂಗ್ ಬರುತ್ತೆ. ನಾರ್ಮಲ್ ಪರ್ಸನ್ಗಳಿಗೆ ಥಿಂಕಿಂಗ್ ಬರಲ್ಲ, ಗ್ರೇಟ್ ವ್ಯಕ್ತಿಗಳಿಗೆ ಬರುತ್ತೆ. ಅದಕ್ಕೆ ಇವರ ಹೆಸರುಗಳು ನಮ್ಮ ಇತಿಹಾಸದಲ್ಲಿ ಇವತ್ತು ಸುರಾಷ್ಟ್ರದಲ್ಲಿ ಬಂದಿರುವಂತದ್ದು. ಅದೇ ಕೆಲಸವನ್ನ ಕೂಡ ಕನಿಷ್ಕನ್ ಕೂಡ ಮಾಡ್ತಾನೆ. ತುಂಬಾ ಆರ್ಗನೈಸ್ಡ್ ಆಗಿ ಹಲವಾರು ದೇಶಗಳಿಗೆ ಕಳಿಸ್ತಾನೆ. ಅಲ್ಲಿ ಕೂಡ ಬೌದ್ಧ ಧರ್ಮ ಪ್ರಚಾರವನ್ನು ಮಾಡುವಂತಹ ಕೆಲಸವನ್ನು ಇವರು ಕೂಡ ಮಾಡ್ತಾನೆ, ಸೇಮ್ ಆಸ್ ಲೈಕ್ ಅಶೋಕನಂತೆ. ನಾನು ನಿಮ್ಗೆ ಹೇಳಿದೆ ಬೌದ್ಧ ಧರ್ಮದಲ್ಲಿ 4 ಮಹಾಸಭೆಗಳು ನಡೆದಿವೆ, ಅದರಲ್ಲಿ 3ನೇದು ಸಾಮ್ರಾಟ್ ಅಶೋಕ, 4ನೆಯದು ದಟ್ ಇಸ್ ಕನಿಷ್ಕ ಮಾಡಿರುವಂತಹದ್ದು. ಕಾಶ್ಮೀರದಲ್ಲಿ 4ನೆಯ ಬೌದ್ಧ ಮಹಾಸಭೆಯನ್ನ ಇವ್ ನಡೆಸ್ತಾನೆ. ಮತ್ತೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ಕೆಲವು ರಾಜರುಗಳು ತಾವು ಅಧಿಕಾರಕ್ಕೆ ಬಂದ ನೆನಪಿಗೋಸ್ಕರ ಅವರು ಶಕವರ್ಷವನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಆ ಒಂದು ವರ್ಷದಿಂದ ವರ್ಷವನ್ನು ಸ್ಟಾರ್ಟ್ ನೆನಪಿಗೋಸ್ಕರ ಮಾಡ್ಕೊಳ್ತಾ ಹೋಗ್ತಾರೆ. ಇವರು ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾನೆ, ತಾನು ಅಧಿಕಾರಕ್ಕೆ ಬಂದ ನೆನಪಿಗೋಸ್ಕರ ಇವನು ಶಕವರ್ಷ ಶಾಲಿ ವಾಹನ ಶಕೆ ಅಂತ ಕರಿತೀವಿ, ಶಕವರ್ಷ ಶಾಲಿ ವಾಹನ ಶಕೆ ವರ್ಷವನ್ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಈ ಅವು ಯಾರು ಶಕವರ್ಷವನ್ನು ಪ್ರಾರಂಭ ಮಾಡ್ತಾರೋ ಅದು ಇದನ್ನ 78 AD 0 ಅನ್ಕೋಬೇಕು, ನಾವು 0 ಅನ್ಕೋಬೇಕಾದ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಳ್ತಬೇಕಾಗತ್ತೆ. ಈ ಒಂದು 78 ಕ್ರಿಸ್ತಶಕ ಇದೆ ಅದನ್ನ ನಾವು 0 ಅನ್ಕೋಬೇಕಾಗತ್ತೆ. ಅದರ ಮುಖಾಂತರವಾಗಿ ನೋಡ್ತಾ ಹೋಗ್ಬೇಕಾಗತ್ತೆ, ಅರ್ಥ ಮಾಡಿಕೊಳ್ಳಿ. ಈ ಶಾಲಿ ವಾಹನ ಶಕೆ ಅಥವಾ ಶಕವರ್ಷ ಏನ್ ಪ್ರಾರಂಭ ಮಾಡ್ತಾನೆ ಕನಿಷ್ಕ, ಇದೇ ಇಂದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ಆಗಿದೆ. ಇದೇ ಇಂದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿದೆ. ಅರ್ಥ ಮಾಡಿಕೊಳ್ಬೇಕು ಕನಿಷ್ಕನ ಒಂದು ಸ್ಥಾನ ಭಾರತೀಯ ಇತಿಹಾಸದಲ್ಲಿ ಎಷ್ಟಿದೆ ಅಂತೇಳಿ, ಇವನ ಒಂದು ಸ್ಥಾನ ಎಷ್ಟು ಇಂಪಾರ್ಟೆಂಟು, ಮತ್ತೆ ನಮ್ಮ ಇತಿಹಾಸದಲ್ಲಿ ಇವನ ಹೆಸರು ಸುವರ್ಣಾಕ್ಷರದಲ್ಲಿ ಬರಲಿದೆ, ಮತ್ತೆ ಭಾರತ ಸರ್ಕಾರವೇ ಕೂಡ ಇವನ ಒಂದು ಇವನು ಅಧಿಕಾರಿ ಒಂದು ನೆನಪಿನ ವರ್ಷವನ್ನ ಇವತ್ತು ಭಾರತ ಸರ್ಕಾರ ಅಧಿಕೃತ ಕ್ಯಾಲೆಂಡರ್ ವರ್ಷವನ್ನಾಗಿ ಮಾಡಿಸಿಕೊಂಡಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರಿಂದ ಇವರ ಒಂದು ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ಕೆಲಸಕ್ಕೆ ಗೊತ್ತಾಗಲ್ಲ ನಿಮಗೆ ಸುಮ್ಮನೆ ಇತಿಹಾಸ ಓದ್ ಕಲ್ತಾ ಹೋಗ್ತೀರ ಅಂದ್ರೆ ಇವರ ಇಂಪಾರ್ಟೆನ್ಸ್ ಏನು ಭಾರತ ಇತಿಹಾಸಕ್ಕಿಂತ ನಿಮ್ಗೆ ಗೊತ್ತಿಲ್ಲ, ಅದನ್ನ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ನಾನು ಮಾಡ್ತೀನಿ ಅಷ್ಟೇ. ಕೇಳ್ಬೋದು ಶಕವರ್ಷವನ್ನು ಯಾರು ಪ್ರಾರಂಭ ಮಾಡಿದ್ರು, ದಟ್ ಇಸ್ ಕನಿಷ್ಕ. ಯಾವಾಗ? 78 ಕ್ರಿಸ್ತ ಶಕ 78. ಈ ಕೆಳಗಿನಲ್ಲಿ ಯಾವುದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್, ದಟ್ ಇಸ್ ಶಕ ಅಥವಾ ಶಾಲಿ ವಾಹನ ಶಕೆ. ಇದು ಯಾರ್ದು? ದಟ್ ಇಸ್ ಕನಿಷ್ಕನ ಅಧಿಕಾರಕ್ಕೆ ಬಂದ ನೆನಪಿಗೋಸ್ಕರ ಸ್ಟಾರ್ಟ್ ಮಾಡುವಂತದ್ದು. ದಟ್ ಇಸ್ ಲೈಕ್ ದಿಸ್ ಇತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ.
ಮತ್ತೆ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪದಲ್ಲಿ ಇವರ ಕೊಡುಗೆಗಳೇನು? ಕನಿಷ್ಕ ಇವತ್ತಿನ ಪೇಶಾವರ ಅಂತ ಕರಿತೀವಿ ಪಾಕಿಸ್ತಾನದಲ್ಲಿ ಇರುವಂತದ್ದು, ಅದನ್ನ ಸ್ಥಾಪನೆ ಮಾಡಿದವನು ಇವನು ಕನಿಷ್ಕನೇ. ಕನಿಷ್ಕ ಪುರುಷಪುರ, ಅವತ್ತಿನ ಪುರುಷಪುರ, ಇವತ್ತಿನ ಪೇಶಾವರವನ್ನ ಇವನು ನಿರ್ಮಾಣ ಮಾಡ್ತಾನೆ ಮತ್ತು ಅದನ್ನ ರಾಜಧಾನಿಗೆ ಮಾಡಿಕೊಳ್ತಾನೆ. ಮತ್ತೆ ಇವನು ಕನಿಷ್ಕಪುರ ಎಂಬ ನಗರವನ್ನು ಕೂಡ ನಿರ್ಮಾಣ ಮಾಡುವಂತದ್ದು. ನೆನ್ಪಿಟ್ಕೊಳ್ಳಿ, ಪೇಶಾವರವನ್ನು ಇವನು ನಿರ್ಮಾಣ ಮಾಡ್ತಾನೆ, ಕನಿಷ್ಕಪುರವನ್ನು ಕೂಡ ಇವನು ನಿರ್ಮಾಣ ಮಾಡುವಂತದ್ದು. ಪುರುಷಪುರ ಇಂದಿನ ಪೇಶಾವರದಲ್ಲಿ ಅವನು ಕಟ್ಟಿಸಿದ ಸ್ತೂಪಕ್ಕೆ 13 ಅಂತಸ್ತುಗಳು ಗೋಪುರವಿತ್ತು. ನೋಡಿ, ಸ್ತೂಪವನ್ನು ಕಟ್ಟಿಸ್ತಾನೆ ಪೇಶಾವರದಲ್ಲಿ, ಸ್ತೂಪವನ್ನು ಕಟ್ಟಿಸ್ತಾನೆ, ಅದು 13 ಅಂತಸ್ತುಗಳ ಗೋಪುರವಿತ್ತು. ಗೋಪುರವು 400 ಎತ್ತರವಿತ್ತು. ಆ ಕಾಲದ ಒಂದು ಕೌತುಕ ಅನಿಸಿತು. ಒಂದು ದೊಡ್ಡ ಮಟ್ಟದ ಒಂದು ಕಟ್ಟಡವನ್ನ ಕಟ್ಟಿಸೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ, ನಿಮ್ಗೆ ಗೊತ್ತಿರಲಿ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಇವನು ಸ್ತೂಪ ಅಂತ ಹೇಳ್ತಾ ಇದ್ದೀನಿ, ದಟ್ ಇಸ್ ಬೌದ್ಧ ಧರ್ಮ ಸೂಚನೆ ಮಾಡುವಂತದ್ದು. ಅದರಿಂದ ಬೌದ್ಧ ಧರ್ಮಕ್ಕೆ ಇವನು ಎಷ್ಟು ಕೊಡುಗೆಯನ್ನ ಕೊಟ್ಟ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಮೂರ್ತಿ ಶಿಲ್ಪ, ಇದು ತುಂಬಾನೇ ಇಂಪಾರ್ಟೆಂಟ್. ಕುಶರ ಅಂತ ಬಂದಾಗ ನಮ್ಗೆ ಮೂರ್ತಿ ಶಿಲ್ಪ ತುಂಬಾನೇ ಇಂಪಾರ್ಟೆಂಟ್. ಗಾಂಧಾರ ಶೈಲಿ ಮತ್ತು ಮಥುರಾ ಶೈಲಿಯಿಂದ ಬರುತ್ತೆ, ಮತ್ತು ಅಮರಾವತಿ ಶೈಲಿಯಿಂದ ಕೂಡ ಬರುತ್ತೆ, ಅದು ಶಾತವಾಡಲ್ಲಿ ಬರುವಂತದ್ದು. ಮೂರ್ತಿ ಶಿಲ್ಪದಲ್ಲಿ ಇವರ ಕಾಲದಲ್ಲಿ ವಿವಿಧ ಮೂರ್ತಿ ಶಿಲ್ಪ ಕಲಾಶೈಲಿಗಳು ಬೆರೆತು ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಟುಕೊಳ್ತವೆ. ಮಥುರಾ ಅನ್ನುವಂಥದ್ದು ಪ್ಯೂರ್ ಇಂಡಿಯನ್ ನಿಮಗೆ ನಿತಿನ್ ಸಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಗಾಂಧಾರ ಮೂರ್ತಿ ಶಿಲ್ಪ ಮತ್ತು ಮಥುರಾ ಮೂರ್ತಿ ಶಿಲ್ಪಕ್ಕೆ ಇರುವಂತಹ ವ್ಯತ್ಯಾಸಗಳು ಏನಂತೇಳಿ, ಗಾಂಧಾರ ಫಾರಿನ್ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ, ಮಥುರಾ ಅಂದ್ರೆ ಇದು ದಿಸ್ ಇಸ್ ಪ್ಯೂರ್ ಇಂಡಿಯನ್ ಸ್ಟೈಲ್ ಅಂತ ಹೇಳೋದಾಗುತ್ತೆ. ಇದರ ಮುಖಾಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೀನಿ ನನ್ನ ಕಡೆ ಪ್ಲಸ್ ಅಲ್ಲಿ, ಅಂಡ್ ಯು ಕ್ಯಾನ್ ಗೋ ಟು ದ ನೋಟ್ಸ್ ಕೂಡ ನಿಮಗೆ ಸಿಗುತ್ತೆ ಅಲ್ಲಿ, ಅದರ ಮುಖಾಂತರ ನೋಡ್ಕೊಳ್ತಾ ಹೋಗೋದಾಗುತ್ತೆ. ಬಿಕಾಸ್ ನಿಮಗೆ ಇದು ಮತ್ತೆ ಗಾಂಧಾರ ಮತ್ತು ಮಥುರಾ ಶೈಲಿಗೆ ಸಂಬಂಧಪಟ್ಟಂತೆ ನಿಮಗೆ 2 ಗಂಟೆ ಕ್ಲಾಸ್ಗಳು ಮಾಡಿದ್ದೀನಿ, ನಿಮಗೆ 2 ಗಂಟೆ ಬರೀ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ, ಫೋಟೋಗಳನ್ನ ಹಾಕ್ಬಿಟ್ಟು ಯಾವ ರೀತಿ ಇರುತ್ತೆ ಕೂಡ ಡಿಸ್ಕಸ್ ಮಾಡಿದ್ದೀನಿ, ಯು ಕ್ಯಾನ್ ಗೋ ಟು ದಟ್. ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ದೊರಕಿರುವಂಥದ್ದು. ನೋಡ್ರಿ, ಮಥುರೆಯಲ್ಲಿ ಕನಿಷ್ಕನ ಒಂದು ಕಲ್ಲಿನ ವಿಗ್ರಹ ದೊರಕಿದೆ, ಅಂದ್ರೆ ಅದು ಮಥುರಾ ಶೈಲಿಯಲ್ಲಿದೆ. ಇದರ ತಲೆಭಾಗ ಸ್ವಲ್ಪ ನಾಶವಾಗಿದೆ, ಬಿಕಾಸ್ ತುಂಬಾ ವರ್ಷಗಳು ಹಿಂದೆ ವರ್ಷದಲ್ವಾ, ಅಂದ್ರೆ ನಾಶವಾಗಿದೆ. ಕೆಳಭಾಗದಲ್ಲಿ ಕನಿಷ್ಕನ ಹೆಸರಿನದಲ್ಲಿ ಕೆತ್ತಲಾಗಿರುವಂಥದ್ದು. ಮತ್ತು ಕುಶಾನರ ಅನೇಕ ನಾಣ್ಯಗಳು ದೊರಕಿವೆ. ಮುಖ್ಯವಾಗಿ ಇವರೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಚಲಾವಣೆ ತಂದರು ಅಂತೇಳಿ. ನಿಮಗೆ ಎಕ್ಸಾಂಪಲ್ ಕೇಳ್ಬೋದು, ಈ ಕೆಳಗಿನಲ್ಲಿ ಯಾರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದರು ಅಂತ ಕೇಳಿದಾಗ ನೆನಪಿರಲಿ, ದಟ್ಸ್ ಕಾಲ್ಡ್ ಕುಶಾನರು. ಅದರಲ್ಲಿ ಯಾರು ಅಂತ ಕೇಳಿದಾಗ ವಿಮಾ ಕಟ್ ಪೀಸಸ್ ನಿಮಗೆ ಗೊತ್ತಿರಬೇಕಾದ್ರೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಚಲಾವಣೆ ತಂದ್ರೆ ಯಾರಪ್ಪ ಅಂದ್ರೆ ಕುಶಾನರು. ಅದರಲ್ಲಿ ಯಾರು ಅಂತ ಕೇಳಿದಾಗ ವಿಮಾ ಕಟ್ ಪೀಸಸ್, ರಾಜ ಅಂತ ಕೇಳಿದಾಗ ವಿಮಾ ಕಟ್ ಪೀಸ್ ಅಂತ ನೆನ್ಪಿಕೊಳ್ಬೇಕಾದ್ರೆ. ಕುಜಲ್ ಸ್ಥಾಪಕ ವಿಮಾ ಕಟ್ ಪೀಸಸ್, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದವಂತ ನಿಮ್ಗೆ ಗೊತ್ತಿರಲಿ. ಇವರ ಕಾಲದಲ್ಲಿ ಕುಶಾನರ ಕಾಲದಲ್ಲಿ ಸಾಹಿತ್ಯವು ಕೂಡ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಮುಖ್ಯವಾಗಿ ಸಂಸ್ಕೃತ ಸಾಹಿತ್ಯ ಕೂಡ ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥದ್ದು. ಮುಖ್ಯವಾಗಿ ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತಿಗಳಿಗೆ ಕೂಡ ಆಶ್ರಯವನ್ನ ಕೊಡ್ತಾನೆ. ಅದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಅಂದ್ರೆ ಅಶ್ವಘೋಷ ಬುದ್ಧ ಚರಿತವನ್ನ ಬರೀತಾನೆ, ಸಂಸ್ಕೃತದಲ್ಲಿ ಬರೆಯುವಂಥದ್ದು ಅಶ್ವಘೋಷ ಬುದ್ಧ ಚರಿತ. ನಿಮಗೆ ವಂದಿಸಿ ಬರೆಯಲ್ಲಿ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಕೇಳ್ತಾ ಇರ್ತಾರೆ, ಅಶ್ವಘೋಷ ಶುದ್ಧ ರಚಿತ ಲೈಕ್ ದಿಸ್ ಕ್ವಶ್ಚನ್ ಕೇಳ್ತಾ ಹೋಗ್ತಾರೆ. ಮತ್ತೆ ನಾಗಾರ್ಜುನ ಇವನು ಶ್ರೇಷ್ಠ ತತ್ವಜ್ಞಾನಿ ಮತ್ತು ಮಗು ವಿಜ್ಞಾನಿ ಇವರ ಕಾಲದಲ್ಲಿ ಇದ್ದ ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಮತ್ತೆ ವಸುಮಿತ್ರ ಒಬ್ಬ ಮಹಾನ್ ಬೌದ್ಧ ವಿದ್ವಾಂಸ ಇವನು, ಮಗು ಕಾಶ್ಮೀರದಲ್ಲಿ ನಡೆದಂತಹ ಒಂದು 4ನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷ ಇವನೇ ಆಗಿರುತ್ತಂತ ನಿಮ್ಗೆ ಗೊತ್ತಿರಲಿ. 4ನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷ ಯಾರಪ್ಪ ಅಂದ್ರೆ ವಸುಮಿತ್ರ. ಎಲ್ಲರಿಗಂತೆ ಕಾಶ್ಮೀರದಲ್ಲಿ ನಡೆಯುವಂಥದ್ದು ಯಾರ ಕಾಲದಲ್ಲಿ? ಕನಿಷ್ಕನ ಕಾಲದಲ್ಲಿ. ಮತ್ತೆ ಚರಕ ಮಹಾನ್ ಆಯುರ್ವೇದ ವೈದ್ಯ, ಗ್ರೇಟ್ ಆಯುರ್ವೇದಿಕ್ ಡಾಕ್ಟರ್ ಆಕ್ಚುಲಿ ಇವರು. ಅವರು ಚರಕ ಸಂಹಿತವನ್ನು ಬರೀತಾರೆ. ನೋಡಿ, ಅಶ್ವಘೋಷ ಬುದ್ಧ ಚರಿತ ಚರಕ ಸಂಹಿತವನ್ನ ಬರೆಯುವಂಥದ್ದು. ಇದು ಆಯುರ್ವೇದ ವೈದ್ಯವರು, ನಿಮಗೆ ಗೊತ್ತಿರಲಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವರ ಕಾಲದಲ್ಲಿ ಇದ್ದಂತಹ ವಿದ್ವಾಂಸರು ಮತ್ತು ಸಾಹಿತಿಗಳು ನಿಮಗೆ ಗೊತ್ತಾಗಬೇಕಾಗುತ್ತೆ. ಓಕೆ, ವಂದಿಸಿ ಬರೆಯಲ್ಲಿ ಕೇಳುವುದು ನಿಮಗೆ. ಮತ್ತೆ ಕೆಲವು ಹೊಸ ಪದಗಳು ನಿಮಗೆ ಇಲ್ಲಿ ಬಂದಿವೆ. ಶಿಲಾಶಾಸನ ಅಂದ್ರೆ ಏನು ಅಂತೇಳಿ, ಶಿಲಾಶಾಸನ ಅಂದ್ರೆ ಕಲ್ಲಿನ ಮೇಲೆ ಕೊರೆದಿಟ್ಟ ಬರಹ. ಶಿಲಾಶಾಸನ ಕಲ್ಲಿನ ಮೇಲೆ ಕೊರೆದಿಟ್ಟ ಬರಹ. ಸ್ತೂಪ ಅಂದ್ರೆ ಏನು? ಸ್ತೂಪ ವಿಹಾರಗಳು ಅಂತೆಲ್ಲ ಬರುತ್ತೆ ನಿಮಗೆ, ಸ್ತೂಪ ವಿಹಾರಗಳೆಲ್ಲ ಬರ್ತಾ ಹೋಗುತ್ತೆ, ಅದು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸ್ತೂಪ ಅಂದ್ರೆ ಬುದ್ಧನ ಶರೀರದ ಅವಶೇಷಗಳನ್ನ, ಅಥವಾ ಅವನು ಯಾವ್ದೊಂದು ಅವಶೇಷಗಳಾಗಿರ್ಬೋದು, ಅಲ್ಲಾಗಿರ್ಬೋದು, ಎಲುಬು ಯಾವ್ದೊಂದಾಗಿರ್ಬೋದು, ಒಂದು ಅದನ್ನ ಈ ಕೆಳಗಡೆ ಇಟ್ಟು ಅದರ ಮೇಲೆ ಕಟ್ಟುವಂಥದ್ದೇ ಸ್ತೂಪ.
ಕಲಶದಲ್ಲಿ ಶೇಖರಿಸಿ ಆ ಕಲಶದ ಸುತ್ತಲೂ ಕಟ್ಟಿದ ಅರ್ಧ ಗೋಲಾಕೃತಿ ರಚನೆ ಸ್ತೂಪ ನಿಮಗೆ ನೋಡುವುದಾಗುತ್ತೆ. ಸ್ತೂಪ ಅರ್ಧ ಗೋಲಾಕೃತಿ ರಚನೆ ಇದನ್ನ ನಾವು ಸ್ತೂಪ ಅಂತ ಹೇಳ್ತೀವಿ. ಸ್ತೂಪ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ? ಕ್ವಶನ್ ಕೇಳಬಹುದು. ಡಿಸ್ಕಾರ್ಡ್ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದೆ. ಚೈತ್ಯ ಸ್ತೂಪ ವಿಹಾರಗಳು ಇವೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ನಿಮಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಇವೆಲ್ಲ ಗೊತ್ತಾಗುತ್ತೆ. ವಿಹಾರ ಅಂದ್ರೆ ಏನು, ಸ್ತೂಪ ಅಂದ್ರೆ ಏನು, ಚೈತ್ಯ ಅಂದ್ರೆ ಏನು ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಡಿಫ್ರೆನ್ಸ್ ಎಂಟ್ ಆಗುತ್ತೆ ನಿಮಗೆ. ಮತ್ತೆ ಅಶೋಕನು ಸ್ವಲ್ಪ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿವೆ, ಎಕ್ಸಾಮ್ಸ್ ಪ್ರಶ್ನೆಗಳನ್ನ ಕೇಳಬಹುದು. ನೋಡ್ಕೊಂಬಿಡೋಣ. ಅಶೋಕನು ಬೌದ್ಧ ರಾಯಭಾರಿಗಳನ್ನ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾನೆ. ಇವನು ಕೂಡ ಕನಿಷ್ಠನು ಕೂಡ ಕಳಿಸುವಂತದ್ದು ಮುಖ್ಯವಾಗಿ ಅಶೋಕ ತುಂಬಾನೇ ಇಂಪಾರ್ಟೆಂಟ್. ಅವನು ಫಸ್ಟ್ ಸ್ಟಾರ್ಟ್ ಮಾಡಿಕೊಂಡಂತದ್ದು. ಬರ್ಮಾ ಆಗಿರ್ಬೋದು, ಶ್ರೀಲಂಕಾ, ಈಜಿಪ್ತು, ಪಶ್ಚಿಮ ಏಷ್ಯಾ ಹಾಗೂ ಪೂರ್ವ ಯುರೋಪ್ ದೇಶಗಳು ಕೂಡ ಅಶೋಕನು ಬೌದ್ಧ ರಾಯಭಾರಿಗಳನ್ನ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಕಳಿಸುವಂತದ್ದು. ಅವರೆಲ್ಲ ಯಶಸ್ವಿ ಆಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಶ್ರೀಲಂಕಾಕ್ಕೆ ಇವರ ಮಕ್ಕಳೇ ಹೋಗಿರ್ತಾರೆ. ಅಶೋಕನ ಮಗ ಮಹೇಂದ್ರ ಮತ್ತು ಪುತ್ರಿ ಸಂಘಮಿತ್ರ ಶ್ರೀಲಂಕೆಗೆ ಅವ್ರು ನೋಡಿ ತನ್ನ ಮಕ್ಕಳೇ ಅವರನ್ನ ಶ್ರೀಲಂಕಾಗೆ ಕಳಿಸುವಂತಹ ಒಂದು ಕೆಲಸವನ್ನ ಮಾಡ್ತಾನೆ. ಅರ್ಥ ಮಾಡಿಕೊಳ್ಳಿ ಇವನು ಎಷ್ಟು ಇನ್ವಾಲ್ವ್ ಆಗಿದ್ದಾನೆ ಆ ಒಂದು ಧರ್ಮದಲ್ಲಿ ಅಂತ ನಿಮಗೆ ಗೊತ್ತಿರಬೇಕಂತ. ಆ ಸಂದರ್ಭದಲ್ಲಿ ಕರ್ನಾಟಕದ ಮೈಸೂರಿಗೆ ಅಂದ್ರೆ ಈಗಿನ ಆಗಿನ ಮಹಿಷಮಂಡಲ ಅದಕ್ಕೆ ಮಹಾದೇವ ಮತ್ತು ಮಹಾದೇವ ಬರ್ತಾನೆ. ಮೈಸೂರಿಗೆ ಮಹಾದೇವ ಅಂತ ಬರ್ತಾನೆ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತ ಎಂಬ ಧರ್ಮ ಪ್ರಚಾರರು ಇವ್ರ ಕಾಲದಲ್ಲಿ ಬರ್ತಾರೆ ಅಂತ ನಿಮ್ಗೆ ಗೊತ್ತಿರಲಿ. ಕರ್ನಾಟಕದ ಮೈಸೂರಿಗೆ ಮಹಾದೇವ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತ ಎಂಬ ಧರ್ಮ ಪ್ರಚಾರಕರು ಬರ್ತಾರೆ ಅಂತೇಳಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ದಿಸ್. ಮತ್ತೆ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪ ಅಂದ್ರೆ ಏನು, ವಾಸ್ತುಶಿಲ್ಪ ಅಂದ್ರೆ ಏನು, ಮೂರ್ತಿ ಶಿಲ್ಪ ಅಂದ್ರೆ ಏನು ಅಂತ ನಿಮಗೆ ಕೇಳ್ಬೋದು. ಆರ್ಕಿಟೆಕ್ಚರ್ ಮತ್ತು ಸ್ಕಲ್ಪ್ಚರ್ ಅಂತೇಳಿ. ವಾಸ್ತುಶಿಲ್ಪ ಅಂದ್ರೆ ಕಟ್ಟಡ ನಿರ್ಮಾಣದ ಕಲೆ, ಕಟ್ಟಡ ನಿರ್ಮಾಣದ ಕಲೆಯನ್ನು ನಾವು ವಾಸ್ತುಶಿಲ್ಪ ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ. ಮೂರ್ತಿ ಶಿಲ್ಪ ಸ್ಕಲ್ಪ್ಚರ್ ದಟ್ ಅಂದ್ರೆ ವಿಗ್ರಹಗಳನ್ನು ನಿರ್ಮಿಸುವಂತ ಕಲೆಯನ್ನು ನಾವು ಮೂರ್ತಿ ಶಿಲ್ಪ ಅಂತ ಕರಿತೀವಿ. ಕಟ್ಟಡ ನಿರ್ಮಾಣದ ಕಲೆಯನ್ನು ನಾವು ವಾಸ್ತುಶಿಲ್ಪ ಅಂತ ಕರಿತೀವಿ. ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ ಇರುವಂತಹ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ನಿಮಗೆ ನಿತಿನ್ ಸಿಂಗ್ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬಾ ಆಳವಾಗಿ ಕೊಡ್ತಾ ಅವ್ರಿಗೆ. ಅಶೋಕನ ಕಾಲದಲ್ಲಿ ವಾಸ್ತುಶಿಲ್ಪ ನಿರ್ಮಾಣಕ್ಕಾಗಿ ಕಟ್ಟಿಗೆ ಮತ್ತು ಇಟ್ಟಿಗೆಗಳ ಬದಲು ಕಲ್ಲುಗಳ ಬಳಕೆ ಆರಂಭ ಆಯ್ತು. ಅದಕ್ಕೆ ನೋಡ್ರಿ, ಅಶೋಕನ ಕಾಲದಲ್ಲಿ ಕಟ್ಟಿಗೆ ಮತ್ತು ಇಟ್ಟಿಗೆ ಮೊದಲು ಬಳಸ್ತಾ ಇದ್ರು. ಆದ್ರೆ ಇವನ ಕಾಲದಲ್ಲಿ ಕಲ್ಲುಗಳ ಬಳಕೆ ಪ್ರಾರಂಭ ಆಯ್ತು ಕಟ್ಟಡವನ್ನು ನಿರ್ಮಾಣ ಮಾಡಲು. ಆದ್ರಿಂದ ಕಲ್ಲುಗಳ ಬಳಕೆ ಮಾಡಿದ್ರಿಂದ ಇವತ್ತು ಕೂಡ ಇವನು ಹಲವಾರು ವಾಸ್ತುಶಿಲ್ಪ ಆಗಿರ್ಬೋದು, ಮೂರ್ತಿಶಿಲ್ಪ ಆಗಿರ್ಬೋದು, ಇವತ್ತು ಕೂಡ ಉಳಿದು ಬಂದಿವೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಕಟ್ಟಿಗೆ ಅಥವಾ ಇಟ್ಟಿಗೆ ಆಗಿದ್ರೆ ಅವು ಸೌದು ಹೋಗ್ತಾ ಇತ್ತು, ಹಾಳಾಗ್ತಾ ಇತ್ತು. ಆದ್ರೆ ಕಲ್ಲುಗಳ ಬಳಕೆಯಿಂದ ಇವತ್ತು ಕೂಡ ಮಾಡಿದ್ರಿಂದ ಇವತ್ತು ಕೂಡ ಅವನ ಕಾಲದ ನಿರ್ಮಾಣಗಳು ಇವತ್ತು ಕೂಡ ಇವೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ, ಉತ್ತರಗಳನ್ನ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಪ್ರಶ್ನೆ ಸಂಖ್ಯೆ 4 ಮುಖಾಂತರ ಪ್ರಶ್ನೆ ನೋಡ್ತಾ ಹೋಗೋಣ. ಸೆಲ್ಯುಕಸ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿಕೊಟ್ಟಂತಹ ರಾಯಭಾರಿ ಯಾರು ಅಂತ. ಎರಡನೇದು, ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದಂತಹ ಸಾಮ್ರಾಟ ಯಾರು. ಅಶೋಕನ ಶಾಸನಗಳು ಪ್ರಧಾನವಾಗಿ ಯಾವ ಲಿಪಿಯಲ್ಲಿ ಕಂಡು ಬಂದಿವೆ? 4ನೇ ಪ್ರಶ್ನೆ, ಅಶೋಕನು ಅಧಿಕಾರಕ್ಕೆ ಬಂದ ಡ್ಯಾಶ್ ವರ್ಷದಂದು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರದ. ನಮ್ಮ ರಾಷ್ಟ್ರ ಲಾಂಛನ ಯಾವ ಅಂತ ಕೇಳಿದ್ದಾರೆ. ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷವನ್ನ ಪ್ರಾರಂಭಿಸಿದಂತ ನಿಮಗೆ 6 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಅವುಗಳಿಗೆ ನೀವು ಉತ್ತರಗಳಿಗೆ ಕಾಮೆಂಟ್ ಮಾಡಿ ನೀವು ಆನ್ಸರ್ನ ಮಾಡಿ ಪ್ರಶ್ನೆ ಸಂಖ್ಯೆ 4 ಮುಖಾಂತರ ನೀವು ಕಾಮೆಂಟ್ ಮಾಡ್ತಾ ಹೋಗೋದಾಗುತ್ತೆ. ಇಲ್ಲಿಗೆ ಪಾರ್ಟ್ 2 ಮುಗೀತು. ನೆಕ್ಸ್ಟ್ ನಿಮಗೆ ಗುಪ್ತರಿಗೆ ಸಂಬಂಧಪಟ್ಟದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಆಗಿರ್ಬೋದು ಎಲ್ಲವನ್ನು ಕೂಡ ಕವರ್ ಮಾಡ್ತಾ ಇದ್ದೀವಿ. ಸ್ಟೇಟ್ ಬುಕ್ ಗಳಾಗಿರ್ಬೋದು ಮತ್ತು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆಯನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ, ಅದು ಕೂಡ ನಡೀತಾ ಇದೆ. ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ದು, ಅದರಲ್ಲೂ ಕೂಡ ದಿನನಿತ್ಯ 100-100ಕ್ಕೂ ಹೆಚ್ಚು ಕ್ವಿಜ್ಗಳನ್ನ ಮಾಡ್ತಾ ಇದ್ದೇವೆ. ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನ ನಿತಿನ್ ಸಿಂಗಾನಿ ಆಗಿರ್ಬೋದು, ಲಕ್ಷ್ಮೀಕಾಂತ್ ಆಗಿರ್ಬೋದು, ಇನ್ನು ಹಲವಾರು ಜಿಸಿ ಲಿಯಾಂಗ್ ಆಗಿರ್ಬೋದು, ಇನ್ನು ಹಲವಾರು ಸ್ಟ್ಯಾಂಡ್ ಪುಸ್ತಕಗಳನ್ನ ಡಿಸ್ಕಸ್ ಮಾಡುವಂತ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತಾ ಇದ್ದೇವೆ. ದಟ್ ಇಸ್ ದೊಡ್ಡ ಪ್ರಯತ್ನ. ಮುಖ್ಯವಾಗಿ ಸಂಪೂರ್ಣವಾಗಿ ಚರ್ಚಿಸುವಂತಹ ಹೊಸ ಪ್ರಯತ್ನ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾನೇ ಅಗತ್ಯವಾಗಿರುವಂತದ್ದು. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅವರುಗಳಿಗೆ ನೀವು ಜಾಯಿನ್ ಆಪ್ಷನ್ ಮುಖಾಂತರ ನೋಡಿ, ಇಲ್ಲೇ ನಿಮ್ಗೆ ಜಾಯಿನ್ ಆಪ್ಷನ್ ಮುಖಾಂತರವಾಗಿ ಸಹಾಯವನ್ನು ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159 ನಿಮಗೆ ಜಾಯಿನ್ ಆಪ್ಷನ್ ಮುಖಾಂತರ ಬರುತ್ತೆ ನಿಮಗೆ. ಡೋಂಟ್ ವರಿ, ಸಾಧ್ಯವಾದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರವಾಗಿ ನಮ್ಮ ಅಭಿಮಾನ ಸೂಚಿಸಬಹುದು. ನಿಮಗೆ ಇದನ್ನು ಜಾಯಿನ್ ಆಗಲ್ಲ ಅಂತ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರವಾಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಗೊತ್ತಾಗಲಿ, ಶೇರ್ ಮಾಡಿ. ಬಿಕಾಸ್ ನಿಮ್ಗೆ ಗೊತ್ತೇ ಇಲ್ಲ ಇಷ್ಟೊಂದಕ್ಕೆ NCERT ಆಗ್ತಿದೆ, DSCERT ಮಾಡ್ತಾರೆ, ಗೊತ್ತೇ ಇಲ್ಲ.
ಅದರಿಂದ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳಿಸಿ, ಅವರು ಕೂಡ ಬೇಗ ಬೇಗ ಸಿಲೆಬಸ್ ಅನ್ನು ಕವರ್ ಮಾಡ್ಕೊಳ್ತಾರೆ. ಎಲ್ಲೂ ಕೂಡ ನೀವು ದುಡ್ಡನ್ನು ಕೊಟ್ಟು ಎನ್ಸೆಟ್ ಗಳನ್ನ ನಿಮಗೆ ಬೇರೆ ಬೇರೆ ಕಡೆ ಡೆಲ್ಲಿ ಕಡೆ ಎಲ್ಲ ಹೋದ್ರೆ ನಿಮಗೆ 85,000 ಚಾರ್ಜ್ ಮಾಡ್ತಾರೆ ಎನ್ಸೆಟ್ ಕೇಳೋಕೆ. ಇಷ್ಟೇ ಆಗಿರ್ಬೋದು, ಜಿಯೋ ಫೈವ್ ಇಲ್ಲಿ ನಿಮ್ಗೆ ಅವಶ್ಯಕತೆ ಇಲ್ಲ, ಎಲ್ಲವನ್ನೂ ಕೂಡ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ನಿಮಗೆ ಕೊಡ್ತಾ ಇದೀವಿ, ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೇವೆ ನಮ್ಮ ತಂಡ. ಓಕೆ, ಇದರಿಂದ ಹೆಚ್ಚು ಬಂದ ಹಣವನ್ನ ಐಡಿಯಾಸ್ ಫೋರಂನ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಗಳ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಸಕ್ಕಾಗಿ ಸಹಾಯ ಮಾಡುವಂತಹ ಒಂದು ಆಕಾಂಕ್ಷೆಯನ್ನು ಕೂಡ ನಾವು ಹೊಂದಿದ್ದೇವೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸಪರೇಟ್ ಪ್ಲೇ ಲಿಸ್ಟ್ ಇವೆ ನೋಡ್ರಿ, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಇರ್ಬೋದು, ತಮಿಳ್ನಾಡು ಸ್ಕೂಲ್ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಅದರ ಉಪಯೋಗ ಪಡೆದುಕೊಳ್ಬೋದಾಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಫಾರ್ ಆಲ್.